ಜ್ಞಾನಿನಾಂ ಮುಕ್ತಿ ಧಾತ್ರೀ ಚ ಜ್ಞಾನದ ಸಾಧಕಸ್ಯ ಜ್ಞಾನೇಶ್ವರೀ ಚ ನ ಪಾತು ಯೋಗಿ ಧ್ಯೇಯ ಸರ ಸ್ವತಿ ಯೋಗಿ ಧ್ಯೇಯ ಸರಸ್ವತಿ. ಶ್ರೀ ದೈವಜ್ಞ ಕುಲದೇವತಾ ವೈಭವ. ದೈವಜ್ಞ ಬ್ರಾಹ್ಮಣ ಸಮಾಜದ ಕುಲದೇವತೆಗಳ ಕಿರುಪರಿಚಯ ಮತ್ತು ಭಕ್ತಿಗೀತೆಗಳು. ಸುಮಧುರ ಕಂಠಸಿರಿಯ ಗಾಯಕರನ್ನೊಳಗೊಂಡ ಧ್ವನಿಮುದ್ರಣ. ಪ್ರಾಯೋಜಕರು ಶ್ರೀ ಓಂಕಾರ್ ನೆಹನ್ ಕಲಾ ಟ್ರಸ್ಟ್, ರಿಜಿಸ್ಟರ್ಡ್ ದಾವಣಗೆರೆ. ಪ್ರಾಚೀನ ಕಾಲದಿಂದಲೂ ಗೋವಾ ತನ್ನ ಧಾರ್ಮಿಕತೆಗೆ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುತ್ತದೆ. ದೈವಜ್ಞ ಬ್ರಾಹ್ಮಣರ ಎಲ್ಲ ಗೋತ್ರದವರ ಕುಲದೇವತೆ ಇರುವುದು ಗೋವಾದಲ್ಲಿ. ದೈವಜ್ಞರು ಕೊಂಕಣಿ ಭಾಷೆಯನ್ನು ಮಾತೃಭಾಷೆಯನ್ನಾಗಿ ಇಂದಿಗೂ ಉಳಿಸಿಕೊಂಡು ಬಂದಿರುತ್ತಾರೆ. ಇವರು ಮೂಲತಃ ಸಪ್ತ ಋಷಿ ಗೋತ್ರದವರು, ಶಿವಶಕ್ತಿ ಆರಾಧಕರು, ಋಗ್ವೇದಿ ಶಾಖಾಧ್ಯಾಯಿಗಳು, ಅಶ್ವಲಾಯನ ಗ್ರಹ್ಯ ಸೂತ್ರ ಚಾಂದ್ರಮಾನ ಪದ್ಧತಿಯ ಪರಿಪಾಲಕರು ಆಗಿರುವರೆಂದು ನಮ್ಮ ಪರಂಪರೆಯ ಚರಿತ್ರೆಯಿಂದ ತಿಳಿದು ಬಂದಿರುತ್ತದೆ. ದೈವಜ್ಞ ಬ್ರಾಹ್ಮಣ ಸಮಾಜ ಬಂಧುಗಳ ಆರಾಧ್ಯ ದೇವಿ ಶ್ರೀ ಜ್ಞಾನೇಶ್ವರಿ ದೇವಿ. ಕುಲದೇವರುಗಳಾದ ಶ್ರೀ ಮಹಾಲಕ್ಷ್ಮಿ, ಶ್ರೀ ಕಾಮಾಕ್ಷಿ, ಶ್ರೀ ಮಹಾಲಸಾ ನಾರಾಯಣಿ, ಶ್ರೀ ಶಾಂತಾದುರ್ಗಾ, ಶ್ರೀ ಚಾಮುಂಡೇಶ್ವರಿ, ಶ್ರೀ ನಾಗೇಶಿ, ಶ್ರೀ ವಿಮಲೇಶ್ವರ, ಶ್ರೀ ಸೋಮೇಶ್ವರ, ಶ್ರೀ ರವಳನಾಥ ಹಾಗೂ ಶ್ರೀ ಶಿವನಾಥರ ಭಕ್ತಿಗೀತೆಗಳನ್ನು ಕೆಲ ಮಾಹಿತಿಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. ಜ್ಞಾನೇಶ್ವರಿ ದೇವಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಈ ಭಕ್ತಿ ಸಾರವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತೀ ಮಹಾಸ್ವಾಮಿಗಳ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಮರ್ಪಿಸುತ್ತಿದ್ದೇವೆ. ಶ್ರೀ ಪರಶುರಾಮರ ಆಜ್ಞಾಪ್ರಕಾರ ವರುಣನಿಂದ ನಿರ್ಮಿತವಾದ ಮಂದಿರವೇ ಶ್ರೀ ಮಹಾಲಸಾ ನಾರಾಯಣಿ ದೇವಸ್ಥಾನ. ಅಸುರ ಚಂಡಾಸುರನ ವಧೆಗೈದು ಮುಂಡವನ್ನು ಕೈಯಲ್ಲಿ ಹಿಡಿದು ವೇರಣಾ ಗ್ರಾಮದಲ್ಲಿ ಸ್ಥಿತಳಾಗಿದ್ದ ದೇವಿಯು ಇಂದು ಮಾರ್ದೋಳದಲ್ಲಿ ತನ್ನ ಭಕ್ತರ ರಕ್ಷಣೆಗಾಗಿ ಪಣತೊಟ್ಟು ನಿಂತಿದ್ದಾಳೆ. ಪುರಾಣದಲ್ಲಿ ತಿಳಿಸಿದಂತೆ ಸಮುದ್ರ ಮಂಥನ ಕಾಲದ ಮಹಾವಿಷ್ಣುವಿನ ರೂಪ ಮೋಹಿನಿಯ ಅವತಾರವೇ ಶ್ರೀ ಮಹಾಲಸಾ ಎಂಬ ಪ್ರತೀತಿ ಇದೆ. ಈಕೆ ಜಾಗೃತ ದೇವಿಯಾಗಿದ್ದು ಮಾತೃಭಾವದಲ್ಲಿ ಮಹಾಲಸಾ ಹಾಗೂ ಪಿತೃಭಾವದಲ್ಲಿ ಶ್ರೀಮನ್ನಾರಾಯಣನು ಏಕರೂಪವಾಗಿರುವ ಈ ಸರ್ವಶಕ್ತಿಯು ಅಖಂಡ ಸಾಲಿಗ್ರಾಮ ವಿರಚಿತ ಯಜ್ಞೋಪವೀತವನ್ನು ಧಾರಣೆ ಮಾಡಿದ ಸ್ತ್ರೀ ರೂಪದ ಜಾಗೃತಿ ದೇವಿಯಾಗಿದ್ದಾಳೆ. ಶ್ರೀ ಮಹಾಲಸಾ ನಾರಾಯಣಿಯು ವರ್ಣೇಕರ್ ಉಪನಾಮದ ಅತ್ರಿ ಋಷಿ ಗೋತ್ರದವರ ಕುಲದೇವತೆಯಾಗಿರುತ್ತಾಳೆ. ಶ್ರೀ ವಿಮಲೇಶ್ವರ ದೇವಸ್ಥಾನವು ಕುಶಾವತಿ ನದಿ ತೀರದಲ್ಲಿದ್ದು ಇಲ್ಲಿ ಪ್ರಾಚೀನ ಕಾಲದಿಂದಲೂ ಅನೇಕ ಋಷಿಮುನಿಗಳು ತಪಸ್ಸು ಮಾಡುತ್ತಿದ್ದುದರಿಂದ ಈ ರೀಮಾಸ್ಥಾನಕ್ಕೆ ಋಷಿವನವೆಂದು ಹೆಸರಿದೆ. ಬಹಳ ಹಿಂದೆ ಕೋಲ ಜನಾಂಗದವರು ಲಿಂಗವನ್ನು ಪೂಜಿಸುತ್ತಿದ್ದರು. ಪ್ರವಾಹ ಇತ್ಯಾದಿ ಪ್ರಾಕೃತಿಕ ವಿಕೋಪಗಳಿಂದ ಈ ಲಿಂಗವು ಮಣ್ಣಿನ ಪದರಿನಿಂದ ಮುಚ್ಚಿ ಹೋಗಲ್ಪಟ್ಟಿತ್ತು. ಹೀಗಿರುವಾಗ ಒಮ್ಮೆ ಏಕಾದಶಿಯ ದಿನದಂದು ನದಿ ತೀರದ ಉತ್ತರ ದಿಕ್ಕಿನ ಹೊಲದಲ್ಲಿ ಸ್ವಯಂಭೂ ಲಿಂಗವು ಸಿಕ್ಕಿತೆಂಬ ಪ್ರತೀತಿ ಇದೆ. ಈಗಲೂ ಈ ಭಾಗದ ಜನರು ಏಕಾದಶಿ ದಿನ ಕೃಷಿ ಮಾಡುವುದಿಲ್ಲ. ಅಲ್ಲಿ ದೊರೆತ ಲಿಂಗವನ್ನು ಈ ರೈತರು ವಿಮಲೇಶ್ವರ ಎಂದು ಪೂಜಿಸತೊಡಗಿದರು. ವಿಮಲ ಎಂದರೆ ಶುದ್ಧ, ಈಶ್ವರ ಎಂದರೆ ಮಹಾದೇವ. ಈಗಲೂ ವಿಮಲೇಶ್ವರನಿಗೆ ಮಹಾಮಂಗಳಾರತಿ ಮಾಡಿದ ನಂತರ ಈ ಮೂಲ ಲಿಂಗಕ್ಕೂ ಆರತಿ ಮಾಡಲಾಗುತ್ತದೆ. ಇಲ್ಲಿ ಶ್ರೀ ವಾಸುಕಿ, ಶ್ರೀ ಲಕ್ಷ್ಮೀನಾರಾಯಣ ಹಾಗೂ ಶ್ರೀ ದತ್ತಾತ್ರೇಯ ದೇವರು ಪೂಜಿಸಲ್ಪಡುತ್ತಿರುವ ಪರಿವಾರ ದೇವತೆಗಳಾಗಿರುತ್ತದೆ. ಕೌಶಿಕ ಶಿರೋಳಾದ ಕಾಮಾಕ್ಷಿ ಮಂದಿರದಲ್ಲಿ ಕ್ಷೇತ್ರಪಾಲಕರಾಗಿ ಶ್ರೀ ವಿಠಲ ಮತ್ತು ಶ್ರೀ ಕಾಲಭೈರವರಿದ್ದಾರೆ. ಸುತ್ತಲೂ ಶ್ರೀ ರಾಯೇಶ್ವರನ ಮಂದಿರ, ಶ್ರೀ ಲಕ್ಷ್ಮೀನಾರಾಯಣ ಮಂದಿರ ಮತ್ತು ಶ್ರೀ ದೇವಿ ಶಾಂತಾದುರ್ಗ ಮಂದಿರ ಮತ್ತು ದಕ್ಷಿಣದಲ್ಲಿ ಗ್ರಾಮ ಪುರುಷನ ಮಂದಿರವಿದೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದ ಕಾಮಾಕ್ಷಿ ಮಹಾತ್ಮೆಯಲ್ಲಿ ತಿಳಿಸಿರುವಂತೆ ರಾಯ ಎಂಬ ಊರಿನಲ್ಲಿ ಓರ್ವ ವೇದಶಾಸ್ತ್ರ ಪಾರಂಗತ ಅಗ್ನಿಮುಖನೆಂಬ ವಿಷ್ಣು ಭಕ್ತ ಬ್ರಾಹ್ಮಣನಿದ್ದ. ಒಂದು ದಿನ ಅವನ ಪುತ್ರ ಸಮಿತ್ತನ್ನು ತರಲು ಕಾಡಿಗೆ ಹೋದಾಗ ಮಹಿಷಾಸುರನೆಂಬ ರಾಕ್ಷಸನು ಆ ಬಾಲಕನನ್ನು ಮಾಯ ಮಾಡಿದನಂತೆ.
ಆಗ ಬ್ರಾಹ್ಮಣನು ಮಹಾವಿಷ್ಣುವನನ್ನು ಪ್ರಾರ್ಥಿಸಿದಾಗ ಮಹಾವಿಷ್ಣುವು ಶ್ರೀ ಕಾಮಾಕ್ಷಿ ಸ್ತೋತ್ರವನ್ನು ಪಠಿಸುವಂತೆ ಆಜ್ಞಾಪಿಸಿದನಂತೆ. ಅದೇ ಪ್ರಕಾರ ಬ್ರಾಹ್ಮಣನು ಬಹಳ ಶ್ರದ್ಧೆಯಿಂದ ಕಾಮಾಕ್ಷಿ ಸ್ತೋತ್ರವನ್ನು ಪಠಿಸಿದಾಗ ಸಂತೃಪ್ತಿಗೊಂಡ ಕಾಮಾಕ್ಷಿಯು ಅಸುರನನ್ನು ಸಂಹರಿಸಿ ಬ್ರಾಹ್ಮಣನ ಪುತ್ರನನ್ನು ದಯಪಾಲಿಸಿದಳು. ಮತ್ತು ಬ್ರಾಹ್ಮಣನ ಕೋರಿಕೆಯಂತೆ ಅಂದಿನಿಂದ ಆ ದೇವಿಯು ರಾಯ ಎಂಬ ಆ ಊರಿನಲ್ಲಿಯೇ ನೆಲೆಸಿದಳು. ಪ್ರತಿ ಅಮಾವಾಸ್ಯೆಯಂದು ಶ್ರೀದೇವಿಯ ಶಿಬಿರೋತ್ಸವಕ್ಕಾಗಿ ಭಕ್ತ ಸಮೂಹದ ಜಾತ್ರೆಯು ನಡೆಯುತ್ತದೆ. ಶ್ರೀದೇವಿಯ ಪಲ್ಲಕ್ಕಿಯ ಕೆಳಗಿನಿಂದ ಹಾದು ಬಂದರೆ ನೆನೆದ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುವುದೆಂಬ ಅಚಲ ನಂಬಿಕೆಯಿದೆ. ಶ್ರೀ ಕಾಮಾಕ್ಷಿಯು ರೈಕರ್ ಉಪನಾಮದ ವಶಿಷ್ಠ ಮತ್ತು ಶ್ರೀವತ್ಸ ಗೋತ್ರದವರ ಕುಲದೇವಿಯಾಗಿ ರಾರಾಜಿಸುತ್ತಿದ್ದಾಳೆ. ನೋಡಿರಿ ದೇವಿಯ ವೈಭವ, ಜ್ಞಾನೇಶ್ವರಿಯ ವೈಭವ. ನೋಡಿರಿ ದೇವಿಯ ವೈಭವ, ಜ್ಞಾನೇಶ್ವರಿಯ ವೈಭವ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜೇಷ್ಣನು ತೇ ಭಗವತಿ ಶಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬ